What's up? Welcome back to our channel. Bang. Good morning. Good morning from Chitradurga. ಏನ್ ಮಾಡಕ್ ಬಂದಿದ್ದೀವಿ ನಾವು ವಿದ್ಯ? ನಾವು 2024 ಆಕ್ಚುಲಿ ಈ ವರ್ಷದ ನಮ್ದು ಫಸ್ಟ್ ಟ್ರಿಪ್ ರಾಜಸ್ಥಾನ ಲಾಸ್ಟ್ ಜೈಪುರಿಗೆ ಹೋಗಿ ಬಂದಿದ್ದೆ ಲಾಸ್ಟ್ ವಿಡಿಯೋ ಆಗಿತ್ತು ಅನ್ಸುತ್ತೆ. ಸೊ ಅದಾದ್ಮೇಲೆ ಇವಾಗ ಹೊರಟಿದೀವಿ ಹಂಪಿಗೆ. ನಾವಿಬ್ಬರೇ ಹೋಗ್ತಾ ಇದೀವ ಅಥವಾ ಎಷ್ಟು ಜನ ಹೋಗ್ತಿದ್ದೀವಿ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೇ ಇಬ್ರು ಪಾರ್ಟ್ನರ್ಸ್ ಇದಾರೆ, ಯಾರೋ ಅಂತ ತೋರಿಸ್ತೀವಿ. ಅದಕ್ಕೂ ಮುಂಚೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು 5 ಗಂಟೆಗೆ ಇಂದ ಹೊರಟು ಬೆಂಗಳೂರಿಂದ ಒಂದು ಹೋಟೆಲ್ ಹುಡುಕಾಟಕ್ಕೆ. ನಮ್ದು ಒಂದು ಈ ಹೈವೇ ಅಲ್ಲಿ ಒಂದು ಹೋಟೆಲ್ ಇಲ್ಲ, ಹೋಟೆಲ್ ಇದ್ರು ಎಲ್ಲ ಕ್ಲೋಸ್. ಚಿತ್ರದುರ್ಗ ರೂಟಲ್ ಇದು ಅಲ್ವಾ? ಸೊ ಒಂದೇ ಒಂದು ಹೋಟೆಲ್ ಸಿಗಲ್ಲ ನಿಮ್ಗೆ. ಇದೊಂದು ಸಿಗತ್ತೆ ನೋಡಿ, ನೈವೇದ್ಯಂ ಅಂತ. ಪ್ಯೂರ್ ವೆಜ್ ಹೋಟ್ಲು, ಸೂಪರ್ ಆಗಿತ್ತು ಮಾತ್ರ. ಇಷ್ಟೊತ್ತು ಕಾದಿದ್ದಕ್ಕೂ ಒಂದು ಎರಡೂವರೆ ಅವರ್ ಆಯ್ತು ನಾವು ಕಾದು. ನೈವೇದ್ಯಂ ಅಂತ ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ನೀವು ಹಂಪಿ ಸೈಡ್ ಎಲ್ಲ ಹೋಗೋರು ಇಲ್ಲೊಂದು ಸ್ಟಾಪ್ ಹಾಕೊಂಡು ಟೇಸ್ಟ್ ಮಾಡಿ, ಭಾರಿ ಚೆನ್ನಾಗಿದೆ. ಮಧ್ಯಾಹ್ನ ಒಳ್ಳೆ ಟೇಸ್ಟ್ ಇದೆಯಂತೆ. ಆಮೇಲೆ ನಾವು ಮಸಾಲೆ ದೋಸೆ ಪೂರಿ ಪಲಾವ್ ತಿಂದ್ವಿ, ಇನ್ನೊಂದ್ ಪ್ಲೇಟ್ ತಿನ್ಬೇಕು ಅನ್ಸಿದ್ ಅಷ್ಟಾಗಿತ್ತು. ಹೌದು ನೋಡಿ, ನಾವಿಬ್ರು ಗೆಸ್ಟ್ ಅಪಿಯರೆನ್ಸ್. ಗೆಸ್ಟ್ ಅಪಿಯರೆನ್ಸ್ ಯಾರು ಅಂತ ಕೇಳ್ತಾ ಇದ್ರ ನೋಡಿ, ಇವಾಗ ತೋರಿಸಿ. ಇದು ಡಾಕ್ಟರ್ ರಂಜನಿ ಫ್ರಮ್ ಮೈಸೂರ್. ಶ್ರೀ ರಂಜನಿ. ಇದು ಡಾಕ್ಟರ್ ನಿವೇದಿತಾ ಫ್ರಮ್ ಬಳ್ಳಾರಿ ಬಿಜಾಪುರ್. ಬಿಜಾಪುರ ಧಾರವಾಡ ಒಂದು ಹೋಗಕ್ ಹೋಗ್ತಿರೋದು ಧಾರವಾಡಕ್ಕೆ. ಇದು ನನ್ನ ತಂಗಿ, ನೋಡಿರ್ತೀರ ನೀವು ನಮ್ಮ ಪ್ರೀವಿಯಸ್ ಬ್ಲಾಗ್ ಅಲ್ಲಿ. ಇದು ಅವ್ರ ಫ್ರೆಂಡು, ಇಬ್ರು ಡಾಕ್ಟರ್ಸ್. ನಮ್ದೆಲ್ಲ ಲಿಂಕ್ ಚೆನ್ನಾಗಿದಲ್ಲ ವಿದ್ಯಾ, ಎಲ್ಲ ಡಾಕ್ಟರ್ಸ್ಗಳ ಜೊತೆ ನೆಕ್ಸ್ಟ್ ಲೆವೆಲ್ ಲಿಂಕ್ಸು. ಸೊ ಇವಾಗ ಎಲ್ಲ ತಿಂಡಿ ಗಿಂಡಿ ಮುಗಿಸ್ಕೊಂಡು ನೋಡಿ, ಇದೆ ನೈವೇದ್ಯಂ, ಚೆನ್ನಾಗಿದೆ ವ್ಯೂ ಎಲ್ಲ. ಆಕ್ಚುಲಿ ಒಂದು ಸಿಗ್ದಿರೋ ಕಾರಣ ಇರಬರೋರೆಲ್ಲ ಇಲ್ಲೇ ನಿಲ್ಲಿಸ್ತಾ ಇದಾರೆ ತಿಂಡಿಗೆ. ಚೇಳ್ತಾ ಇವಾಗ ಪ್ರಾಣವನ್ನು ಮುಂದೆ ಒರೆಸೋಣ. ಶಬರಿ ಕೇವ್ ಮತ್ತೆ ಹನುಮಂತ ಹುಟ್ಟಿದ ಜಾಗ ಅಂಜನಾದ್ರಿ ಬೆಟ್ಟ. ಸೊ ಗೈಸ್, ನೀವು ಹಂಪಿಗೆ ಪ್ಲಾನ್ ಮಾಡಿದ್ರೆ ಪ್ಲೇಸ್ ಗಳಂತೂ ಯಾವ್ದಕ್ಕೂ ಕಮ್ಮಿ ಇಲ್ಲ. ಬಟ್ ಒಂದು 3 ದಿವಸದಲ್ಲಿ ಮುಗಿಸ್ಬಿಡ್ಬೋದಲ್ಲ ಎಲ್ಲ ಎಲ್ಲ ಅಕ್ಕಪಕ್ಕನೆ ಹಂಪಿ ಸುತ್ತಮುತ್ತಾನೆ ಇರೋದು. ಆಮೇಲೆ ನಾವು ಗೈಡ್ ತಗೊಂಡಿಲ್ಲ, ಯಾಕೆಂದ್ರೆ ಚಿಕ್ಕದೊಂದು ಪಿಟ್ ಸ್ಟಾಪ್. ಆಕಾಶ ಮತ್ತೆ ನೀರು ಒಂದಾಗ್ಬಿಟ್ಟಿದೆ. ಆಕಾಶ ನೀರು ಇದ್ಯಾವತರ ಜಾಯ್ನ್ ಆದಂಗೆ ಇದೆಯಲ್ಲ ತುಂಗಭದ್ರ, ಏನು ಕಾಣಿಸಲ್ಲ, ಎಂಡು ಕಾಣಿಸ್ತಾನೆ ಇಲ್ಲ. ಫಾಗು ಇದೆಯಾ ಅಂತಲ್ಲ, ಸ್ವಲ್ಪ ಫಾಗ್ ಇದೆ ಚೂರು, ಎರಡು ಮಿಕ್ಸಪ್ ಆಗ್ಬಿಟ್ಟು ಯಾವ್ದು ಸ್ವರ್ಗ ಇದ್ದಂಗೆ ಕಾಣುತ್ತೆ. ಇಲ್ಲ ಟನಲ್ ಇದೆ ನೋಡಿ, ಇವಾಗ ಟನಲ್ ಒಳಗಡೆ ಹೋಗ್ಬೇಕು, ಸೂಪರ್ ಆಗಿ ಕಾಣಿಸ್ತಾ ಇದೆ. ಹೋಣ. ಆಲ್ ರೈಟ್, ಇವಾಗ ಟನಲ್ ಒಳಗಡೆ ನುಗ್ತೀವಿ. ಹೊಸಪೇಟೆ ಬೆಳ್ಳಾರಿ ಹುಬ್ಳಿ
ಅದೇ ಅದು ಹುನಗುಂದ ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಸೂಪರ್ ಇದೆಲ್ಲ ಟನಲ್ ಫಸ್ಟ್ ವಿದ್ಯಾರ್ಥಿ ನಾವು ಈ ತರ ಟನಲ್ ಹೌದು ಬಂದಿದೀವಿ ನಮ್ಮ ರೆಸಾರ್ಟ್ ಹತ್ರ ಕೊಪ್ಪಳ ಕೊಪ್ಪಳ ಅಲ್ಲ ಯಾವ್ದಿದೆ ಯಾವ ಡಿಸ್ಟ್ರಿಕ್ಟ್ ಹೊಸಪೇಟೆ ಇದೆ ಸನಾಪುರ ರೋಡ್ ಬಸಾಪುರ ಹಂಪಿ ಅಥವಾ ಹಂಪಿಗೆ ಬಂದಿದೀವಿ ಗೈಸ್ ಜಾಸ್ತಿ ತಲೆ ಕೆಸ್ಕೊಬ್ರಿ ಕನ್ಫ್ಯೂಷನ್ಸ್ ಬೇಡ ಹಂಪಿಗೆ ಬಂದಿದೀವಿ ಇವಾಗ ಚೆಕ್ ಇನ್ ಮಾಡೋಣ ಬನ್ನಿ ಇಲ್ಲಿ ನೋಡಿ ಗುಂಡಾಸ್ ಇದಾವೆ ಗುಂಡಾಸ್ಗಳು ಇಲ್ಲೊಂದಿದೆ ಅಲ್ಲೊಂದ್ ಕೂತಿದೆ ಇಲ್ಲಿ ನೋಡಿ ಒಳಗಡೆ ಹೌದಾ ಆಯ್ತು ಬಿಡಮ್ಮ ತಾಯಿ ಏ ಅದ್ ಇದಕ್ ಜೋರ್ ಮಾಡ್ತಾ ಇರೋದ ಅಂತ ಯಾಕೆ ಹಿಂಗ ಆಡ್ತಾ ಇದೆ ಇದ್ರದ್ ಕಲರ್ ನಂಗೆ ಭಾರಿ ಇಷ್ಟ ಆಯ್ತು ಇನ್ನ ಕಣ್ಣು ಬಿಟ್ಟಿಲ್ಲ ಅಷ್ಟ್ ಚಿಕ್ಕದಿದೆ ಏ ನಮಗೆಲ್ಲ ಗುರ್ರ ಅಂತ ಅವ್ರಿಗೆ ಕೇಳ್ಕೊಂಡ್ ತಾಂಬರಣ ಯಪ್ಪ ನಡಿಯಕ್ಕು ಕಣ್ಣು ಬಿಟ್ಟಿಲ್ಲ ಅವಿನ್ನ ನೋಡಿ ಎಷ್ಟಿದೆ ಆರು ಏಳಿದೆ ಅದೇ ಓಕೆ ಇವಾಗ ಲಗೇಜ್ ತಂದು ಒಳಗಡೆ ಶಿಫ್ಟ್ ಆಗೋಣ ಚೆಕ್ ಇನ್ ಮಾಡಿಬಿಟ್ಟು ಇವಾಗ ರೂಮ್ ಹತ್ರ ಹೋಗ್ತಾ ಇದೀವಿ ಇದು ವಾಶ್ರೂಮ್ ಅಂಡ್ ದಿಸ್ ಈಸ್ ಅಭಿ ಅಂಡ್ ದಿಸ್ ಇಸ್ ಅ ಬೆಡ್ ಮತ್ತೆ ಹಿಂಗೆ ಬಂದರೆ ದೇರ್ಸ್ ಒನ್ ಬಾಲ್ಕನಿ ಕ್ಯೂಟ್ ಆಗಿದೆ ಹಿಂಗೆ ಬಂದರೆ ಚಿಕ್ಕದಾಗಿ ನೀರು ಹರಿತಾ ಇದೆ ನಿಂಬೆ ಹಣ್ಣು ಇದೆ ಅಂತೆ ಅಭಿ ಕಿತ್ಕೊಂಡು ಹೋಗ್ತಾರಂತೆ ಆಮೇಲೆ ಹಂಗೆ ನೋಡಿದ್ರೆ ಫುಲ್ ಬಂಡೆಕಲ್ಲು ತಂಪಾಗಿದೆ ಆಕ್ಚುಲಿ ಇದು ಹಾಕಿದ್ದಕ್ಕೇನು ಗುಡಿಸಲು ಇದು ಗುಡಿಸಲು ನಮ್ಮ ಎರಡು ದಿವಸ ಅಷ್ಟೇ ಇಲ್ಲ ರಂಜು ಮತ್ತೆ ನೀವು ಪಕ್ಕದ ರೂಮ್ ಅಲ್ಲೇ ಇದ್ದಾರೆ ಆ ಕಡೆ ಹಿಂಗಿದೆ ನಮ್ಮ ರೂಮ್ ಡೀಸೆಂಟ್ ಆಗಿ ರೀಸನೇಬಲ್ ಪ್ರೈಸ್ಗೆ ಓಕೆ ಏನಂತೀರಾ ಎಸ್ ಆಫ್ ಕೋರ್ಸ್ ಸೋ ಫ್ಯಾನ್ ಇದೆ ವಂಡರ್ಫುಲ್ ರೂಮ್ಸ್ ಎಸ್ ಫ್ರೆಶ್ ಅಪ್ ಆಗಿ ಆಮೇಲೆ ನಮ್ಮ ಟೂರಿಸ್ಟ್ ತೋರಿಸ್ತೀವಿ ಓಕೆ ಎಸ್ ಬಾಯ್